ಪರಸ್ತ್ರಿ ಜೊತೆ ಚಕ್ಕಂದ ಆಡ್ತಿದ್ದಂತಹ ಸ್ವಾಮೀಜಿಗೆ ಭರ್ಜರಿ ಗೂಸ ಕೊಟ್ಟಿರೋ ಘಟನೆ ಮೈಸೂರು ತಾಲೂಕಿನ ನಾಗನಹಳ್ಳಿಯಲ್ಲಿ ನಡೆದಿದೆ. ಗುಡ್ಡಪ್ಪನ ಅಕ್ರಮ ಸಂಬಂಧ ಕಂಡು ಹಿಡಿಯೋಕೆ ಪತ್ನಿ ನಾಗನಹಳ್ಳಿಗೆ ಬಂದಿದ್ರು. ಲವಿ ಡವಿ ಕುರಿತು ಸಾಕಷ್ಟು ಬಾರಿ ಎಚ್ಚರಿಕೆ ಕೊಟ್ಟರೂ ಕೂಡ ತನ್ನ ಕಾಮ ಪುರಾಣವನ್ನ ಮುಂದುವರಿಸಿದ್ದ. ಇದರಿಂದ ರೊಚ್ಚಿಗೆದ್ದಂತ ಗ್ರಾಮಸ್ಥರು ಅಟ್ಟದ ಮೇಲೆ ಅರೆಬೆತ್ತಲೆಯಾಗಿ ಅವಿತು ಕುಳಿತಿದ್ದಂಥ ಕಬ್ಬಾಳಮ್ಮ ದೇವಾಲಯದ ಗುಡ್ಡಪ್ಪ ದೇವರಾಜ್ನನ್ನ ಹಿಡಿದು ಹೆಗ್ಗಾ ಮುಗ್ಗಾ ಥಳಿಸಿದ್ದಾರೆ. ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಿ. ಆತನ ಸ್ಥಿತಿ ಚಿಂತಾಜನಕ ಆಗಿದೆ. ಪರಸ್ತ್ರೀ ಜೊತೆ ಚಕ್ಕಂದ ಆಡ್ತಾ ಇದ್ದಂಥ ಸ್ವಾಮೀಜಿಗೆ ಭರ್ಜರಿ ಗೂಸ ಧರ್ಮದೇಟ್ ಕೊಡ್ತಾ ಇದ್ದಾರೆ. ಗ್ರಾಮಸ್ಥರ ದಾಳಿಗೆ ಆ ಸ್ವಾಮೀಜಿ ಅವಿತ್ ಕುತ್ಕೊಂಡಿರೋದನ್ನು ನೋಡಬಹುದು ನೀವು. ಯಾಕಂತ ಹೇಳಿದ್ರೆ ಬೇರೆಯವರಿಗೆ ಅವರು ಭಯ ಶಮನ ಮಾಡುವ ಒಂದು ಜವಾಬ್ದಾರಿಯನ್ನು ವಹಿಸಿರ್ತಾರೆ. ಬೇರೆಯವರಿಗೆ ಬಂದವರಿಗೆ ಭರವಸೆ ಕೊಡ್ತಾ ಇರ್ತಾರೆ, ಅವರಿಗೆ ಒಂದಿಷ್ಟು ಸಾಂತ್ವನ ಹೇಳ್ತಾ ಇರ್ತಾರೆ. ಆದರೆ ಈಗ ಆತನ ಸ್ಥಿತಿಯೇ ಚಿಂತಾಜನಕ ಆಗಿದೆ. ಅಂತಹ ಒಂದು ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ಹೆದರಿ ಅಟ್ಟದ ಮೇಲೆ ಹತ್ತಿ ಆ ಒಬ್ಬ ಸ್ವಾಮೀಜಿ ಔತ್ಕೊಂಡಿರ್ತಾನೆ. ಪರಸ್ತ್ರೀ ಜೊತೆ ಚಕ್ಕಂದ ಆಡ್ತಾ ಇದ್ದಂಥ ಸ್ವಾಮೀಜಿಗೆ ಅಲ್ಲಿಯ ಗ್ರಾಮಸ್ಥರು ಸರಿಯಾಗಿ ಗೂಸ ಕೊಡ್ತಾರೆ, ಧರ್ಮದೇಟ್ ಕೊಡ್ತಾರೆ. ಆದರೆ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಎಷ್ಟು ಅಥೆಂಟಿಕ್ಕಾಗಿ ಅವರಿದ್ದರು ಅನ್ನೋದನ್ನು ಕೂಡ ನಾವು ಈಗ ಯೋಚನೆ ಮಾಡಬೇಕಾಗತ್ತೆ. ಗುಡ್ಡಪ್ಪನ ಈ ಅಕ್ರಮ ಸಂಬಂಧ ಕಂಡು ಹಿಡಿಯೋಕ್ಕೆ ಆತನ ಪತ್ನಿ ಬಂದಿದ್ಲು, ಆದರೆ ರೆಡ್ ಹ್ಯಾಂಡ್ ಆಗಿ ಆ ಸ್ವಾಮೀಜಿ ವೇಷಧಾರಿ ಈಗ ಸಿಕ್ಕಾಕೊಂಡಿದ್ದಾನೆ. ಬನ್ನಿ, ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ಹೆಂಗಾಯ್ತು ಈ ಘಟನೆ? ಹೇಗೆ ಬೆಳಕಿಗೆ ಬಂತು? ಈಗ ಪತ್ನಿ ಏನು ಹೇಳ್ತಾಳೆ? ಈಗ ಇವನು ಕೊಡ್ತಾ ಇರುವಂತ ಸಬೂಬೇನು? ಏನಿದೆ ಮಾಹಿತಿ? ರಘು, ಈಗಾಗಲೇ ಆತ ನನ್ನ ಮೈ ಮೇಲೆ ದೇವ್ರು ಬರುತ್ತೆ, ಹಲವಾರು ಹೆಣ್ಣು ಮಕ್ಕಳಿಗೂ ಕೂಡ ನಿನ್ನ ಮನೆಗೆ ನಾನು ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ರೀತಿಯಲ್ಲಿ ಶೋಷಣೆ ಮಾಡುವಂತದ್ದು, ಈ ರೀತಿಯಾಗಿ ಆಕೆಯನ್ನ ಒಂದು ಲೈಂಗಿಕವಾಗಿ ಬಳಸ್ಕೊಳ್ಳೋದು, ಈ ರೀತಿಯಾಗಿ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇದನ್ನ ಹೆಂಡತಿ ರೆಡ್ ಹ್ಯಾಂಡ್ ಆಗಿ ಹಿಡಿಲೇಬೇಕು ಅಂತೇಳಿ ಒಂದು ಪ್ಲಾನ್ ಅನ್ನ ಮಾಡ್ತಾಳೆ. ಸ್ವತಃ ಎಲ್ಲಿದ್ದ, ಏನ್ ಮಾಡ್ತಿದ್ದ ಅನ್ನೋ ಒಂದು ಪ್ಲಾನ್ ಗಳಂತ ಒಂದು ವಾರದಿಂದಲೂ ಕೂಡ ಕಡೆ ಹಾಕಿ ಆತ ಇದ್ದಂತ ಒಂದು ಮನೆಗೆ ಒಂದು ಹೋಗಿರುವಂತದ್ದು. ಆ ಸಂದರ್ಭದಲ್ಲಿ ಆತ ವಾರ್ಡ್ರೂಬ್ ಏನಿದೆ ಆ ಒಂದು ವಾರ್ಡ್ರೂಬ್ ಅಲ್ಲಿ ಹೋಗಿ ಒಂದು ಬಚ್ಚಿಟ್ಕೊಂಡಿರ್ತಾನೆ. ಆಕೆ ಬರೋದು ಎಲ್ಲ ಇಡೀ ಊರಿನ ಗ್ರಾಮಸ್ಥರೆಲ್ಲರನ್ನು ಕೂಡ ಜೊತೆಯನ್ನ ಮಾಡ್ಕೊಂಡು ಬಂದು ಒಂದು ರೆಡ್ ಹ್ಯಾಂಡ್ ಆಗಿ ಒಂದು ಸಿಕ್ಕಿಬಿಡುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡ್ ಬಂದ ಸಂದರ್ಭದಲ್ಲಿ ಆತ ವಾರ್ಡ್ರೂಬ್ ನಲ್ಲಿ ಅವಸ್ಕೊಂಡಿರ್ತಾನೆ. ಅಲ್ಲಿಂದಲೂ ಕೂಡ ಪತ್ನಿ ಆತನ ಎಳೆದು ತಂದು ಇಡೀ ಗ್ರಾಮಸ್ಥರ ಮುಂದೆ ಬಿಟ್ಟು ಆತನಿಗೆ ಒಂದು ಧರ್ಮದೇಟು ಕೊಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡುವಂತದ್ದು. ಸದ್ಯ ಪ್ರಕರಣ ಈಗಾಗಲೇ ಮೆಡ್ಗಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಸಿದೆ. ಹಾಗಾಗಿ ಅವರೇ ಈಗ ಹಿರಿಯ ಗ್ರಾಮಸ್ಥರ ಮುಖಂಡರೇ ಇಲ್ಲ ಅಲ್ಲೇ ರಾಜಿ ಪಂಚಾಯಿತಿ ಮಾಡ್ಕೋಬೇಕು ಅಂತೇಳಿ ಪೊಲೀಸರ ಒಂದು ಠಾಣೆ ಮೆಟ್ಟಲೇರದೆ ಈಗಾಗಲೇ ಪ್ರಕರಣ ಸುಖಾಂತ್ಯ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಆದ್ರೆ ಪತ್ನಿ ಮಾತ್ರ ಆತನಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅಂತೇಳಿ, ಏನ್ ದೇವರಾಜ್ ಒಂದು ಗುಡ್ಡಪ್ಪ ಇದೆ ಆತನಿಗೆ ಶಿಕ್ಷೆ ಆಗ್ಬೇಕು ಅಂತೇಳಿ ಈಗಾಗಲೇ ಒತ್ತಾಯ ಮಾಡ್ತಿರುವಂತದ್ದು ರಾಜು. ಓಕೆ, ಈಗ ಪೊಲೀಸರು ಏನ್ ಹೇಳ್ತಿದ್ದಾರೆ ಸುರೇಶ್? ಈ ಮುಂಚೆ ಏನಾದ್ರೂ ಎಚ್ಚರಿಕೆ ಕೊಟ್ಟಿದ್ರ ಈತನಿಗೆ ಅಥವಾ ಏಕಾಏಕಿ ಆಗಿರೋದ ಹೇಗೆ? ರಘು, ಈಗಾಗಲೇ ಆತನಿಗೆ ಸಾಕಷ್ಟು ಬಾರಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಎಚ್ಚರಿಕೆ ಕೊಟ್ಟರು ಕೂಡ ಆತ ಈ ರೀತಿಯಾಗಿ ಒಂದು ವರ್ತನೆ ಮಾಡಿದ. ಇದರಿಂದ ರೋಸ್ ತಪ್ಪಿದಂತಹ ಪತ್ನಿ ಈ ರೀತಿಯಾಗಿ ಒಂದು ಪ್ಲಾನ್ ಗಳನ್ನ ಮಾಡಿ ಆತನಿಗೆ ಒಂದು ರಿಟರ್ನ್ ಆಗಿ ಸಿಕ್ಕಿ ಬಿಡುವಂತೆ ಮಾಡಿ ಈಗಾಗಲೇ ಧರ್ಮದೇಶ ಕೊಟ್ಟಿರುವಂತದ್ದು. ಅಷ್ಟಾದ್ರೂ ಕೂಡ ಆತನಿಗೆ ಪೊಲೀಸರಿಗೆ ಇಟ್ಕೊಡ್ಲೇಬೇಕು ಅಂತೇಳಿ ಪತ್ನಿ ಒತ್ತಾಯ ಮಾಡ್ತಿದೆ. ಆದ್ರೆ ಗ್ರಾಮದ ಒಂದು ಮಾನ ಮರ್ಯಾದೆ ಪ್ರಶ್ನೆಯಿಂದ ಗ್ರಾಮಸ್ಥರು ಯಾವುದೇ ರೀತಿಯಾಗಿ ಪ್ರಕರಣ ಬೇಡ ಅಂತೇಳಿ ಈಗಾಗಲೇ ಆಕೆಯ ಒಂದು ಮನವೊಲಿಸುವ ಕಾರ್ಯಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ರಾಘವ್. ಓಕೆ, ಈಗ ಈತನನ್ನ ಒಬ್ಬ ಧಾರ್ಮಿಕ ಪುರುಷ ಅಂತ ನೋಡ್ತಾ ಇದ್ರ, ಈತ ಸ್ವಾಮೀಜಿ ಅಂತ ಜನರು ನೋಡ್ತಾ ಇದ್ರ, ಅಥವಾ ಈತನ ಬಂಡವಾಳ ಬೇರೆಯವ್ರಿಗೂ ಗೊತ್ತಿತ್ತ ಹೆಂಗೆ ಸುರೇಶ್? ಅಂದ್ರೆ ನಾನು ಈ ವ್ಯಕ್ತಿಯ ಏನು ಅಂದ್ರೆ ಅಲ್ಲಿ ಒಂದು ಗುಡ್ಡಪ್ಪ ಒಂದು ಕಬ್ಬಾಳಮ್ಮ ದೇಗುಲ ಇದೆ, ಆ ದೇಗುಲದಲ್ಲಿ ನನ್ನ ಗುಡ್ಡಪ್ಪ ನನ್ನ ಮೇಲೆ ದೇವ್ರು ಬರುತ್ತೆ ಅಂತ ಅಂದ್ರೆ ಅಲ್ಲಿರುವಂತ ಮುಗ್ಧ ಮಹಿಳೆಯರು ಯಾರಿದ್ರು ಅವರನ್ನೆಲ್ಲರನ್ನು ಕೂಡ ಆಯ್ತಾ ನಂಬಿಸಿದ್ದ, ದೇವ್ರು ಬರುತ್ತೆ ನಿಮ್ಗೆ ಹಂಗಾಗುತ್ತೆ ಹೀಗಾಗುತ್ತೆ ಅಂತೇಳಿ ಇದನ್ನ ಪತ್ನಿ ಆ ಎಲ್ಲವನ್ನು ಕೂಡ ಇವತ್ತು ಬಯಲಿಗೆ ಹೇಳಿದ್ರು ಅಂತದ್ದು ರಾಘವ್. ಓಕೆ, ಗಾಟ್ ಇಟ್, ಥ್ಯಾಂಕ್ ಯು ಸುರೇಶ್.